ಸುವರ್ಣ. ಸುಭಾಷ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಸೂರ್ಯ ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡೋದೀಗ? ಹೇಗೂ ಸೂರ್ಯ ಸರ್ ಹೋಗಿದಾರಲ್ವಾ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನನ್ನ ಪೇಷಂಟ್ ಬಂದಿದಾರಾ ಅಂತ ನೋಡ್ಕೊಂಡು ಬರ್ತೀನಿ. ಹಾ ಸರಿ. ಈ ಸೂರ್ಯ ಎಲ್ಲೋದ್ರು ಏನ್ ಮಾಡ್ತಾ ಇದೆ? ಈ ಸೈರನ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ರಾತ್ರಿ ಎಲ್ಲ ಭರತನಾಟ್ಯ ಮಾಡ್ತಾಳಷ್ಟೇ. ಒಂದ್ ಪಕ್ಷ ಹೋಗಿ ಕಾವೇರಿ ನದಿಯಾಗೂ ಬೀಳ್ಬೋದು, ಆದ್ರೆ ಏಳು ಮಾತುಗಳನ್ನ ಮಾತ್ರ ಕೇಳಿಸ್ಕೊಳಕ್ಕಾಗಲ್ಲಪ್ಪ. ಏನ್ ಮಾಡೋದು? ಹುಡ್ಕಣ, ಇದಕ್ಕೂ ಒಂದ್ ಸೊಲ್ಯೂಷನ್ ಹುಡುಕೇ ಹುಡ್ಕಣ. ಪೇಷಂಟ್ ಇನ್ನು ಹತ್ತು ನಿಮಿಷದಲ್ಲಿ ಬರ್ತಾರಂತೆ. ಅಯ್ಯೋ, ನಾನು ಇವಾಗ ಏನ್ ಮಾಡ್ಲಿ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಯ್ ಸೂರ್ಯ, ಸುಭಾಷ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಎಲ್ಲಿದ್ದಾರೆ ಅಂತ ಕೇಳ್ತಿದ್ಯಾ? ಅವ್ರು ಏನ್ ಮಾಡ್ತಿದ್ರು ಅಂತ ಗೊತ್ತಾದ್ರೆ ನಿನ್ ಕೈಲಿ ಅರಗಿಸ್ಕೊಳ್ಳೋದಕ್ಕಾಗಲ್ಲ. ಅಂದ್ರೆ ಸಾರಿ ಸರ್, ಒಂದ್ ತಿಂಗಳಿಂದ ಅಷ್ಟೇ ನನ್ನ ಹೆಂಡತಿ ಅವ್ರ ಅಪ್ಪನ ಮನೆಗೆ ಹೋಗಿದ್ರು, ಈಗ ತಾನೇ ಬಂದಿದ್ದಾಳೆ. ಆಕ್ಚುಲಿ ಒಂದು ಗಂಡಿನ ಪರಿಸ್ಥಿತಿ ಇನ್ನೊಬ್ಬ ಗಂಡಿಗೆ ಮಾತ್ರ ಅರ್ಥ ಆಗೋದು, ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಂದ್ರೆ ಅವ್ರ ಮಗು ಹುಷಾರಿಲ್ಲ ಅಂತ ಹೇಳಿದ್ ಸುಳ್ಳ? ಆಕ್ಚುಲಿ ನೀನು ಟ್ಯೂಬ್ ಲೈಟ್ ಅಲ್ಲ, ಮರ್ಕ್ಯೂರಿ ಲೈಟ್. ಎಲ್ಲ ಲೇಟಾಗಿ ಅರ್ಥ ಮಾಡ್ಕೊಂತೀಯ, ಅದರಲ್ಲಿ ಟ್ರೀಟ್ಮೆಂಟ್ ರೆಡಿ ಮಾಡ್ಕೋ. ರೆಡಿ ಮಾಡ್ಕೋ? ನಾನು ಎಲ್ಲ ಗಂಡಿದ ತರ ಅಲ್ಲ, ಇವತ್ತು ನಾನೇ ನೀನು ಅಸಿಸ್ಟೆಂಟ್. ಏನ್ ಮಾಡ್ಬೇಕು ಹೇಳು. ನೀವು ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ. ಯಾಕೆ ಕೊಡೋ ಹಾಗಿಲ್ಲ? ನೀನು ನನ್ನ ಬಿಡ್ಡಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಿರ್ಲಿಲ್ವಾ? ಅದೇ ತರ ಇವತ್ತು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅದೇ ಬೇರೆ ಇದೇ ಬೇರೆ. ಟ್ರೀಟ್ಮೆಂಟ್ ಕೊಡೋದಕ್ಕೆ ಯು ಹ್ಯಾವ್ ಟು ಗೆಟ್ ಟ್ರೈನ್ಡ್. ಏನು ಬೇಕಾಗಿಲ್ಲ, ಇದೇನು ಬ್ರಹ್ಮವಿದ್ಯಾನ? ಆರಾಮಾಗಿ ಟ್ರೀಟ್ಮೆಂಟ್ ಮುಗಿಸ್ಬೋದಪ್ಪ. ಫಸ್ಟ್ ಟಿಂಚರ್ ಹಚ್ಚೋದು, ಆಮೇಲೆ ಹೊಲಿಗೆ ಹಾಕೋದು, ಮತ್ತೆ ಬ್ಯಾಂಡೇಜ್ ಸುತ್ತೋದು, ಅಷ್ಟೇ ತಾನೇ? ಪರವಾಗಿಲ್ಲ, ಎಲ್ಲ ಕಲ್ತ್ಕೊಂಡ್ ಬಿಟ್ಟಿದ್ದೀರಾ. ಎಸ್, ಇವತ್ತು ನಾನು ನೀನು ಸೇರಿ ಟ್ರೀಟ್ಮೆಂಟ್ ಮುಗಿಸೋಣ. ಓಕೆ, ಕಮ್ ಆನ್. ಅಯ್ಯೋ ಮುರುಗ, ಆ ಪೇಷಂಟ್ ಆತ್ಮಕ್ಕೆ ಸ್ವಲ್ಪ ಶಾಂತಿ ಕೊಡಪ್ಪ. ಸೂರ್ಯ, ಪೇಷಂಟ್ ಬಂದಾಗ ಅವ್ರ ಜೊತೆ ಆರ್ಗ್ಯೂ ಮಾಡಬೇಡಿ ಪ್ಲೀಸ್. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಎಲ್ಲೇ ಇರುತ್ತೆ, ಸೊ ನಾನು ಕೇಳಿದ ತಕ್ಷಣ ಎತ್ಕೊಡ್ಬೇಕು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಅದೆಷ್ಟು ಅಂತ ಮಾತಾಡ್ತೀಯ? ಮೊದ್ಲು ಟ್ರೀಟ್ಮೆಂಟ್ ರೆಡಿ ಮಾಡ್ಕೋ. ಸೂರ್ಯ, ನಿಮ್ಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ. ನೀವು ಟ್ರೈನಿ ಅಲ್ಲ, ಸೊ ನಮ್ಗೆ ಈ ಟೈಮಲ್ಲಿ ರಿಸ್ಕ್ ಬೇಡ. ಓಕೆ ಸೂರ್ಯ, ಪ್ಲೀಸ್. ಅದಲ್ಲಿ ನಿನ್ನ ಪೇಷಂಟ್ ಅಲ್ಲಿ ಇನ್ನೇನ್ ಬರ್ತಾರ ಅವರು,